ಧರಣಿ ಘರ್ಜನೆ ವಾಹಿನಿಗೆ ಸ್ವಾಗತ ಆಲೂಗಡ್ಡೆಗೆ ಬೆಳೆಗೆ ಬುಡ ರೋಗ ಕೊಳೆತು ಹೋಗುತ್ತಿರುವ ಆಲೂಗಡ್ಡೆಗಳು ರೈತರು ಕಂಗಾಲು 120 ಮೂಟೆ ಬದಲು ಕೇವಲ 20 ಮೂಟೆ ಫಸಲು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲ್ಲೂಕಿನ ಬೂದಿಕೋಟೆ ಗ್ರಾಮದ ರೈತ ಚಿನ್ನಸ್ವಾಮಿ ಎಂಬುವವರು ತಮ್ಮ 2 ಎಕರೆ ಜಾಗದಲ್ಲಿ ಸುಮಾರು 1.50 ಲಕ್ಷ ರೂಪಾಯಿ ಖರ್ಚು ಮಾಡಿ 2 ಎಕರೆ ಜಾಗಕ್ಕೆ ಆಲೂಗಡ್ಡೆ ಬೆಳೆಯನ್ನು ಬೆಳೆದಿದ್ದರು ಆಲೂಗಡ್ಡೆ ಬೆಳೆಗೆ ಬುಡ ರೋಗ ಬಂದಿರುವುದರಿಂದ ಈ ಬಾರಿ ಫಸಲು ಕೇವಲ 20 ಮೂಟೆ ಮಾತ್ರ ಬಂದಿದ್ದು ರೈತ ಚಿಂತೆಗೀಡಾಗುವಂತೆ ನಿರ್ಮಾಣವಾಗಿದೆ ಬಂದಿರುವ 20 ಮೂಟೆ ಫಸಲಿನಲ್ಲಿಯೂ ಸುಮಾರು 5-6 ಮೂಟೆಗಳಷ್ಟು ಆಲೂಗಡ್ಡೆ ಕೊಳೆತು ಹೋಗಿರುವುದರಿಂದ ಈ ಭಾಗದ ರೈತರು ಕಂಗಾಲಾಗಿ ಹೋಗಿದ್ದಾರೆ ಇದರಂತೆ ಹೋಬಳಿ ವ್ಯಾಪ್ತಿಯ ಅನೇಕ ರೈತರು ಬೆಳೆದಿರುವ ಆಲೂಗಡ್ಡೆ ರೋಗಕ್ಕೆ ಬುಡ ರೋಗ ಬಂದಿರುವುದರಿಂದ ಫಸಲಿನ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಫಸಲು ಬಾರದೇ ಇದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ಎಂದು ರೈತರು ಅಳಲು ತೋಡಿಕೊಂಡಿದ್ದಾರೆ ಇದನ್ನು ಅರಿತು ಸರ್ಕಾರ ರೈತರಿಗೆ ಪರಿಹಾರ ವಿತರಣೆ ಮಾಡಲಿ ಅನ್ನೋದೇ ನಮ್ಮ ಧರಣಿ ಘರ್ಜನೆ ವಾಹಿನಿಯ ಮನವಿ ವರದಿ ಚಂದ್ರು ಬಂಗಾರಪೇಟೆ ಹಲೋ ಸರ್ ಆಲೂಗಡ್ಡೆ ಚಿನ್ನಸ್ವಾಮಿ ಅಂತ ರೈತ 200 ಮೂಟೆ ಆಗ್ತಾ ಇತ್ತು ಆಲೂಗಡ್ಡೆ ಇವಾಗ 15 ಮೂಟೆ ಆಗಿದೆ ಸರ್ 1 ಲಕ್ಷ ಚಿಲ್ಲರೆ ಇದಾಗಿದೆ ಇವಾಗ ಏನು ಮಾಡೋದು ಗೊತ್ತಿಲ್ಲ ಎಲ್ಲ ಸಾಲ ಮಾಡಿಬಿಟ್ಟಿದ್ದೀನಿ ಸಾಲದವರು ಕೂತ್ಕೊಂಡವರು ಏನು ಮಾಡೋದು ಪ್ರಾಣ ತೆಗೆದುಕೊಳ್ಳೋ ಪರಿಸ್ಥಿತಿ ಬಂದುಬಿಟ್ಟಿದೆ ಇವಾಗ ಬಹಳ ತೊಂದರೆ ಆಗಿಬಿಟ್ಟಿದೆ ಸರ್ ಧರಣಿ ಘರ್ಜನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್ ಅನ್ಯಾಯದ ವಿರುದ್ಧ ನಿರಂತರ ಘರ್ಜನೆ ಧರಣಿ ಘರ್ಜನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್ ಅನ್ಯಾಯದ ವಿರುದ್ಧ ನಿರಂತರ ಘರ್ಜನೆ